ನಮಸ್ತೆ ಗೆಳೆಯರೇ, ಜಿಡ್ಡು ಕೃಷ್ಣಮೂರ್ತಿಯವರ ಧ್ಯಾನ ಚಿಂತನ ಭಾಗ 15. ಧ್ಯಾನ ಮಾಡುವ ಕ್ರಿಯೆಯಲ್ಲ, ಧ್ಯಾನ ಆಗುವ ಕ್ರಿಯೆ. ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡರೆ ನನಗೆ ಧ್ಯಾನವಾಗುವುದು 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 ಎಂದು ಅದರ ಮೇಲೆ ಪ್ರಜ್ಞಾವಂತರಾಗಿ ಕುಳಿತುಕೊಳ್ಳುವುದು ಬೇಡ. ಕಣ್ಣು ಮುಚ್ಚಿದರೆ ಎಲ್ಲ ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಸಿನಿ ಪರದೆ ಮೇಲೆ ಬಂದು ಹೋಗುವಂತೆ ಬಂದು ಹೋಗುತ್ತವೆ. ಆಲೋಚನೆಗಳು ಒಳ್ಳೆಯ ಮತ್ತು ಕೆಟ್ಟ ಪ್ರಾಣಿಗಳಿದ್ದಂತೆ. ಆಲೋಚನೆಗಳನ್ನು ಎಂದಿಗೂ ಹಿಡಿದಿಟ್ಟುಕೊಳ್ಳಲಾರಿರಿ, ಹಿಡಿದಿಟ್ಟುಕೊಳ್ಳಬೇಡಿ. ಆಲೋಚನೆಗಳನ್ನು ಎಂದಿಗೂ ಉತ್ಪಾದಿಸಬೇಡಿ, ಆಲೋಚನೆಗಳನ್ನು ಎಂದಿಗೂ ಹಿಂಬಾಲಿಸಬೇಡಿ. ಮುಂದಿನದು ಮತ್ತು ಹಿಂದಿನದ ದುಗುಡವನ್ನು ಮರೆತು ಈ ಕ್ಷಣದಲ್ಲಿ ಎಲ್ಲವನ್ನು ನೋಡತಕ್ಕಂತಹ ವಾಚಕರಾಗಿರಿ. ನೀವು ಇರುವುದು ಮನಸ್ಸೆಂಬ ಕಾಡಿನಲ್ಲಿ. ಅಲ್ಲಿ ತರಗಲೆಗಳೆಂಬ ಚಿಂತೆಗಳು ಕಾಡುತ್ತವೆ. ತರಗಲೆಗಳೆಂಬ ಚಿಂತೆ ಕಾಡಿನ ಒಂದು ಗಾಳಿಯನ್ನು ನೀವು ಸೋಕಿದಾಗ ಅದು ನಿಮ್ಮನ್ನು ಬಿಡುವುದಿಲ್ಲ. ಪ್ರಣಂಭೂತವಾಗಿ ಕಾಡತಕ್ಕಂತಹ ಗಾಳಿಯು ನಿಮಗೆ ಚಿಂತೆಯ ಮಡುವಿನಲ್ಲಿ ನೂಕುತ್ತದೆ. ಇಂತಹ ಚಿಂತೆಯ ಮಡುವಿನಲ್ಲಿ ಇರತಕ್ಕಂತಹ ನೀವು ಚಿಂತನೆಯಲ್ಲಿ ಬರಬೇಕಾದರೆ ಆಲೋಚನೆ ಎಂಬ ಪ್ರಾಣಿಗಳನ್ನು ಸುಮ್ಮನೆ ಸದಾ ನೋಡುತ್ತಿರಬೇಕು. ಅವುಗಳ ಹಿಂದೂ ಎಂದೂ ಹೋಗಕೂಡದು. ಧ್ಯಾನವನ್ನು ಕಷ್ಟಪಟ್ಟು ಮಾಡುವ ಅಗತ್ಯವಿಲ್ಲ. ಕಣ್ಣು ಮುಚ್ಚಿಕೊಂಡರೆ ತಾನೇ ಧ್ಯಾನವಾಗುತ್ತದೆ. ಹಳೆಯುವ ಜುಳುಜುರ ನೀರಿನಲ್ಲೂ ಸಹ ಧ್ಯಾನವನ್ನು ನೀವು ಕಾಣಬಹುದು. ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ತೊಟ್ಟಿಕ್ಕುವ ನೀರಿನ ಶಬ್ದದಲ್ಲೂ ಸಹ ಧ್ಯಾನವನ್ನು ಕಾಣಬಹುದು. ಕೇವಲ 20 ಅಥವಾ 18 ನಿಮಿಷಗಳಲ್ಲಿ ಧ್ಯಾನವು ನಿಮ್ಮದಾಗುತ್ತದೆ. ಮನಸ್ಸು ಸುಷುಪ್ತ ಚೇತನವನ್ನು ಜಾಗೃತಗೊಳಿಸಿ ಅದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿರುತ್ತದೆ. ಅದಕ್ಕೆ ನಾವು ಇಂಬು ಕೊಡಬೇಕು. ಶುಭ ದಿನ ಸ್ನೇಹಿತರೆ. ಧ್ಯಾನ ಚಿಂತನೆ ಜಿಡ್ಡು ಕೃಷ್ಣಮೂರ್ತಿಯವರ ಭಾಗದ ಪುಸ್ತಕದ 15ನೇ ಅಧ್ಯಾಯವು ಮುಕ್ತಾಯವಾಯಿತು.